Agora. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಇಂಡಿ ತಾಲೂಕಿನ ಲಚ್ಯಾನ್ ಪಕ್ಕದಲ್ಲಿರುವ ಗ್ರಾಮದ ಒಬ್ಬ ಮಗು 14 ತಿಂಗಳ ಮಗು ಸಾತ್ವಿಕ್ನ ಹೇಳಿ ಓಪನ್ ಆಗಿರುವ ಒಂದು ಕೊಳವೆ ಬಾವಿಯಲ್ಲಿ ಬಿದ್ದು 18 ಅಡಿ ಆಳದಲ್ಲಿ ಅಂದಾಜು 20 ತಾಸುಗಳು ಉಳಿದು ನಂತರ ವಿವಿಧ ಇಲಾಖೆಗಳ ಒಂದು ಶ್ರಮದಿಂದ ರೆಸ್ಕ್ಯೂ ಆಗಿ ಪ್ರಥಮವಾಗಿ ಹಳ್ಳಿಯೇ ಫಸ್ಟ್ ಏಡ್ ಆಯಿತು ಸ್ಥಳದಲ್ಲಿ. ನಂತರ ಇಂಡಿ ತಾಲೂಕು ಹಾಸ್ಪಿಟಲ್ಗೆ ಮಗುವನ್ನು ಕರೆಕೊಂಡು ಹೋಗಲಾಯಿತು. ಹಳ್ಳಿ ಕೆಲವೊಂದು ಚಿಕಿತ್ಸೆಗಳು ತಪಾಸಣೆಗಳು ಆಗಿದ ಮೇಲೆ ಮುಂದಿನ ಸೂಪರ್ ಸ್ಪೆಷಾಲಿಟಿ ಹಂತದ ತಪಾಸಣೆಗಳು ಮಾಡೋಕ್ಕಾಗಿ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ನಿನ್ನೆ ಕರೆಕೊಂಡು ಬಂದು ದಾಖಲು ಮಾಡಲಾಯಿತು. ಸೊ ಮಗು ಸಾತ್ವಿಕ್ ತುಂಬ ಚೆನ್ನಾಗಿ ಇದ್ದಾನೆ, ಅವನಿಗೇನೂ ಸಮಸ್ಯೆ ಆಗಿಲ್ಲ. ಆದರೆ ಇಂಜುರೀಸ್ ಇರಲಿ ಅಥವಾ ಫ್ರ್ಯಾಕ್ಚರ್ಸ್ ಇರಲಿ ಅಥವಾ ಬೇರೆ ಯಾವುದೋ ರೀತಿ ಮೆಡಿಕಲ್ ಕಂಡೀಷನ್ಸು ಆಗಿಲ್ಲ. ಸಣ್ಣಪಟ್ಟ ಅಬ್ರೇಷನ್ಸ್ ಇರುತ್ತದೆ, ಅದು ಆಟ ಆಡುವಾಗ ಹೇಗೆ ಕೆಳಗೆ ಬಿದ್ದರೆ ಸಣ್ಣಪಟ್ಟ ಅಬ್ರೇಷನ್ಸ್ ಆಗುತ್ತೆ, ಆ ಥರ ಸ್ವಲ್ಪ ಕೈಯಲ್ಲಿ ಆಗಿದೆ. ಅದು ಬಿಟ್ಟು ಸಾತ್ವಿಕ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಅವನು ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಮಾಡುವ ಒಂದು ಪರಿಸ್ಥಿತಿಯಲ್ಲಿಯೇ ಇದ್ದಾನೆ, ಏನೂ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೂ ಮುಂದಿನ ದಿವಸಗಳಲ್ಲಿ ನಾವು ಕೂಡ ಸತತವಾಗಿ ಚೆಕ್ ಮಾಡ್ತಾ ಇರ್ತೀವಿ. ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಿಂದ ಅವರ ತಾಯಿ ತಂದೆಯೂ ಇದ್ದಾರೆ, ಜೊತೆಗೆ ಅವ್ರಿಗೂ ಕೂಡ ಹೇಳಿದ್ದೀವಿ ಮುಂದಿನ ದಿವಸಗಳಲ್ಲಿ ಈ ಥರ ಸಮಸ್ಯೆಗಳು ಆಗಲದೆ ನೋಡಿಕೊಳ್ಳಬೇಕು ಅಂತ ಹೇಳಿ. ಸೊ ಎಲ್ಲ ಇಲಾಖೆಗಳ ಒಂದು ಒಗ್ಗೂಡಿಸಿ ಮಾಡಿ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿದ್ದಲ್ಲಿ ನಮ್ಮ ಎಲ್ಲರಿಗೂ ತುಂಬ ಸಂತೋಷ. ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ತುಂಬ ಹೃದಯಪೂರ್ವ ಧನ್ಯವಾದಗಳನ್ನು ನಾನು ಹೇಳಿಕೊಳ್ಳುತ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.